ಎಲ್ಲ ಹೋಗುತ್ತೆ, ಎಲ್ಲೆಲ್ಲಿಂದ ನಿನ್ನನ್ನು ಹುಡ್ಕೋದು? ಒಂದ್ ಮಾತು ಹೇಳಕ್ಕಾಗ್ಲಿಲ್ವಾ? ಎಲ್ಲ ಹೋಗಿದ್ದೆ ಲಕ್ಷ್ಮಿ, ಅಷ್ಟು ಜವಾಬ್ದಾರಿ ಬೇಡ, ಹೋಗೋಣ, ಹೇಳ್ಬಿಟ್ಟು ಹೋಗಕ್ಕಾಗಲ್ವಾ? ಅಮ್ಮ ಸಮಾಧಾನ ಮಾಡ್ಕೋ. ಏನೇ ಇದು ಹಣೆ ಮೇಲೆ ಗಾಯ, ಏನ್ ಮಾಡ್ಕೊಂಡಿಯ? ಗೌರಿ ಶಂಕರ, ಇವಳು ಎಲ್ಲಿ ಸಿಕ್ಕಿದ್ಲು ನಿಮ್ಗೆ? ಸೂಸೈಡ್ ಮಾಡ್ಕೊಳಕ್ ಹೊರಟಿದ್ಲು. ಗ್ರೀಸ್ ಮೀ, ಎಂತ ಅನಾಹುತ ಮಾಡ್ಕೊಳಕ್ ಹೊರಟಿದ್ಯ ನೀನು? ಅಪ್ಪಾಜಿ, ನನ್ಗೀಗ ಎಲ್ಲ ವಿಷಯ ಗೊತ್ತಾಗಿದೆ. ಇನ್ನೂ ವಿಷಯ ಮುಚ್ಚಿಟ್ಟು ಯಾವ ಪ್ರಯೋಜನನೂ ಇಲ್ಲ. ನೀವು ಆ ಮಂಜಿನ ವಿಚಾರಕ್ಕೆ ಅಲ್ವಾ ನನ್ನ ಮನೆಯಿಂದ ದೂರ ಇಟ್ಟಿದ್ದು? ನೀವು ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿದ್ದು? ನನ್ನನ್ನು ಮನೆಯಿಂದ ದೂರ ಇಟ್ಬಿಟ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತಾ? ಹಂಗೆ ಬೇರೆ ದಾರಿನೇ ಹೊಳಿಲಿಲ್ಲ ಮಗಳೇ. ಆ ಮಂಜ ನಿನಗೆ ಶಂಕರಿಂಗೆ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿದ್ದ, ನನಗೇನು ತೋರಿಸ್ಲಿಲ್ಲ. ಹೌದು ಗೌರಿ, ನಿನಗೂ ಶಂಕರಿಗೂ ತೊಂದರೆ ಆಗಬಾರ್ದು ಅಂತಾನೆ ನಿಮ್ಮಪ್ಪ ನಿಮ್ಮ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡಿಬಿಟ್ರು. ಅವನಿಂದ ನಮಗೆ ತೊಂದರೆ ಆದತ್ತ? ಅವನ್ ಯಾವ ಪುಟ್ಕೋಸಿ ಅತ್ತೇವಾ? ನಾನು ನೋಡಿದ್ರೆ ಎದುರ್ಕೊಂಡು ಸಾಯ್ತಾನೆ ಅವನು. ನನ್ನ ಫ್ಯಾಮಿಲಿ ತಂಟೆಗೆ ಬಂದವನೇ ಅಂದ್ರೆ ಸುಮ್ಕೆ ಬಿಟ್ಟೆನ ನಾನು. ಅವತ್ತು ಅವನ್ ಗ್ರೀಸ್ ಮೀನ್ ಕೆಣಗ್ದ ಅನ್ನೋದಕ್ಕೇನೆ ಅವನ್ ಗಂಗೆಲ್ಲ ಒಡೆದಿದ್ದೆ ಅಂತದ್ರಾಗ. ನೋಡ್ದ್ಯ ಇದೇ ಕಾರಣಕ್ಕೆ ನಿನಗೆ ನಾನು ವಿಷಯ ಹೇಳಕ್ ಹೆದರಿದ್ದು. ಹೌದು ಶಂಕರ, ನಿಮ್ಗೆ ನಾವು ತುಂಬಾ ನೋವು ಮಾಡ್ಬಿಟ್ಟಿದೆ, ಕ್ಷಮ್ಸಪ್ಪ. ಅಮ್ಮ ಪ್ಲೀಸ್, ನಿನ್ ಕೈ ಮುಗಿಬೇಡ. ಈ ಕೈ ಆಶೀರ್ವಾದ ಮಾಡ್ಬೇಕೆ ಹೊರತು ಕೈ ಮುಗಿಬಾರ್ದು. ಈಗ ಆಗಿದ್ದಾಗೋಯ್ತು, ಬಿಟ್ಬಿಡು. ಹೌದು ಅತ್ತೆವಾ, ನಾವು ಸಂಸೋ ಅಂತ ತಪ್ಪನ್ನ ನೀವೇನು ಮಾಡಿಲ್ಲ, ಆದ್ರೆ ಸತ್ಯವಾ ನೀವು ನಮ್ಮ ಹತ್ರ ಮುಚ್ಚಿಡಬಾರ್ದಾಗಿತ್ತು. ನಂಗೇನಾರ ಅವತ್ತೆ ಆ ಬಡ್ಡಿ ಐದ ಹಿಂಗೆಲ್ಲ ಮಾಡೋನೆ ಅಂತ ಹೇಳಿದ್ರೆ ಇವತ್ತು ಅವ್ನು ನಿಮ್ಮ ಮುಂದೆನೆ ಇರ್ತಾ ಇರಲಿಲ್ಲ. ನನ್ನ ಮಗನಿಗೆ ಕೊಟ್ಟಿರೋ ಏಟು ವಾಸಿ ಆಯ್ತಾ ಇದ್ದಂಗೆನೆ ಮತ್ತೆ ಮತ್ತೆ ಇನ್ನೊಂದು ವಿಷಯ ಕೆದ್ಕೊಂಬತ್ತಾ ಇರ್ತಾನೆ. ಅವನ ಆಟ ಆಡಿರೋದು ಬರೀ ನಮ್ಮ ಮಾನದ ಮ್ಯಾಗ ಅಲ್ಲ ಮೇಷ್ಟ್ರೆ, ನಿಮ್ ಎಲ್ಲರೂ ಪ್ರಾಣದ ಮ್ಯಾಗೆ. ಅವನು ನಿಂಗೆ ಸುಮ್ಕೆ ಬಿಟ್ವಿ ಅನ್ಕಳಿ ಇನ್ನು ಸಾನೆ ಮೆರೆಯಕ್ ಶುರು ಮಾಡಿಬಿಡ್ತಾನೆ. ಆ ನನ್ನ ಮಗ ಬಂದ್ ನಿಮ್ ಕಾಲ್ ಕೆಳಗಡೆ ಬಿದ್ದಿರ್ಬೇಕು ಮುಂದಿನ ಸಣ್ಣದಲ್ಲಿ, ಹಂಗ ಮಾಡ್ತೀನಿ.